ನಮಸ್ಕಾರ ವೀಕ್ಷಕರೇ, ಹಿಸ್ಟ್ರಿ ಬೈ ಆನಂದ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ. ಆತ್ಮೀಯರೇ, ಕರ್ನಾಟಕದ ಐತಿಹಾಸಿಕ ರಾಜಧಾನಿ ಎನಿಸ್ಕೊಂಡಂಥ ವಿಜಯಪುರಕ್ಕೆ ಆದಷ್ಟು ಉಪನಾಮಗಳು, ಬೇರೆ ಬೇರೆ ಹೆಸರುಗಳಿವೆ, ನೋಡೋಣ ಬನ್ನಿ. ತಾಯಿ ಹೇಗೆ ತನ್ನ ಮಗುವನ್ನು ಅನೇಕ ಹೆಸರಿನಿಂದ ಕರೀತಾಳೆ, ಹಾಗೆ ನಮ್ಮ ಈ ವಿಜಯಪುರಕ್ಕೆ ಅನೇಕ ಹೆಸರುಗಳು. ಉದಾಹರಣೆಗೆ, ಕರ್ನಾಟಕದ ಐತಿಹಾಸಿಕ ನಗರಿ, ಕರ್ನಾಟಕದ ಐತಿಹಾಸಿಕ ರಾಜಧಾನಿ. ಶಾಸನಗಳಲ್ಲಿ ಇದನ್ನು ದಕ್ಷಿಣದ ವಾರಣಾಸಿ ವಿಜಯಪುರದೊಳ್ ಅಂತ ಕರೆಯಲಾಗಿದೆ. ರಾಯ ರಾಜಧಾನಿ ವಿಜಯಪುರ, ಆಂಶಕಾಲಿಕ ರಾಜಧಾನಿ ಇದಾಗಿತ್ತು. ಹಾಗೆಯೇ ದಕ್ಷಿಣದ ಪಂಜಾಬ್ ವಿಜಯಪುರ ಅಂತ ಕರೀತಾರೆ. ಹಿಂದೊಮ್ಮೆ ವಿಜಯಪುರದಲ್ಲಿ 5 ನದಿಗಳು ಹರಿತಾ ಇದ್ದವು. ಹಾಗೆಯೇ ಬಯಲು ಸೀಮೆಯ ನಾಡು, ಸಿಟಿ ಆಫ್ ಟೋಮ್ಸ್, ಗೋರಿಗಳ ನಗರ ಅಂತ ಬ್ರಿಟಿಷರು ಕರೀತಾರೆ ಇದನ್ನು. ಬರದ ನೆಲ, ಬ್ಯಾರನ್ ಲ್ಯಾಂಡ್ ಅಂತ ಕೂಡ ಇದನ್ನು ಗುರುತಿಸಲಾಗ್ತದೆ. ಪಂಚ ನದಿಗಳ ಬೀಳು ಅಂದರೆ, ಹಾಗಾದರೆ ಯಾವ 5 ನದಿ? ಈ ಹಿಂದೆ ಕೃಷ್ಣ, ಭೀಮಾ, ಘಟಪ್ರಭಾ, ಮಲಪ್ರಭಾ, ಧೋನಿ ನದಿ ಇದ್ದು 1997 ಜೆ ಎಚ್ ಪಟೇಲ್ರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ವಿಜಯಪುರವನ್ನು 2 ಭಾಗ ಮಾಡಿದ್ರು, ಬಾಗಲಕೋಟೆ ಮತ್ತು ವಿಜಯಪುರ. ಇನ್ನು ಬಹಳ ಮಹತ್ವದ ಅಂತಂದರೆ, ಕನ್ನಡದ ಗಂಡು ಮಟ್ಟಿನ ನೆಲ ವಿಜಯಪುರ. ಇಲ್ಲಿ ಭಾಷೆ, ಇಲ್ಲಿ ಜನರ ಸ್ವಭಾವ ತುಂಬ ಒರಟಾಗಿದ್ದರಿಂದ ಈ ನೆಲವನ್ನು ಕನ್ನಡದ ಗಂಡು ಮೆಟ್ಟಿನ ನೆಲ ಅಂತ ಕರೀತಾರೆ. ಹಾಗೆಯೇ ಬಹಳ ಮಹತ್ವದ ಅಂಶ ಅಂದರೆ, ಕನ್ನಡದ ಮೊದಲ ರಾಮಾಯಣ ರಚಿಸಿದಂತಹ ನೆಲ ವಿಜಯಪುರ. 11 ಶತಮಾನದಲ್ಲಿ ನಾಗಚಂದ್ರ ಮಲ್ಲಿನಾಥ ಪುರಾಣ ಅಂತ ಬರೀತಾನೆ, ಇನ್ನೊಂದು ಕೃತಿ ರಾಮಚಂದ್ರ ಚರಿತ ಪುರಾಣ. ಇದು ಕನ್ನಡದ ಮೊದಲ ರಾಮಾಯಣ 11 ಶತಮಾನದಲ್ಲಿ ರಚನೆಯಾದರೆ, 15 ಶತಮಾನದಲ್ಲಿ ತೊರವೆ ನರಹರಿಯವರು ತೊರವೆ ರಾಮಾಯಣ ಕೃತಿಯನ್ನು ರಚಿಸ್ತಾರೆ. ಜೊತೆಗೆ ಇದು ಮಕ್ಕಳ ಸಾಹಿತ್ಯದ ತವರು. ಇಡೀ ಕರ್ನಾಟಕದಲ್ಲಿ ಎಷ್ಟು ಮಕ್ಕಳ ಸಾಹಿತ್ಯ ರಚನೆಯಾಗಿದೋ ಅದರ ಅರ್ಧದಷ್ಟು ಮಕ್ಕಳ ಸಾಹಿತ್ಯವನ್ನು ರಚಿಸಿದವರು ವಿಜಯಪುರದವರು. ಸಾಹಿತ್ಯದ ಶ್ರೇಷ್ಠ ಕವಿಗಳು ಹುಟ್ಟಿದ್ದು ಇದೇ ವಿಜಯಪುರ ನೆಲದಲ್ಲಿ. ಶಿಶು ಸಂಗಮೇಶ್ವರರು, ಶಂಗು ಬಿರಾದರರು, ಕಂಚಾಣಿ ಶರಣಪ್ಪನವರು, ಈಶ್ವರಚಂದ್ರ ಚಿಂತಾಮಣಿಯವರು, ಹಮ ಪೂಜಾರಿಯವರು, ಪಗು ಸಿದ್ದಾಪುರವರು, ಹೀಗೆ ಅನೇಕ ಜನ ಮಕ್ಕಳ ಸಾಹಿತ್ಯದ ಕ್ಷೇತ್ರದಲ್ಲಿ ಸಾಕಷ್ಟು ಕೃಷಿಯನ್ನು ಮಾಡಿದಂಥವರು. ನಾವು ಎಳೆಯರು, ನಾವು ಗೆಳೆಯರು, ಹೃದಯ ಹೂವಿನ ಹಂದರ ಅನ್ನುವಂಥ ಶ್ರೇಷ್ಠ ನಾಡಿಗೀತೆಯನ್ನು ಬರೆದಂಥವರು, ಮಕ್ಕಳ ಗೀತೆ ಅದು. ಹಾಗೆಯೇ ಅವರು ಈ ಬಾಬಾ ಗಿಳಿಯೆ, ಬಣ್ಣದ ಗಿಳಿಯೆ ಅಂತನೋ ಪಠ್ಯಕ್ರಮದಲ್ಲಿ ಭಾಳ 30 ವರ್ಷದಿಂದ ಇದ್ದಂಥ ಸಾಹಿತ್ಯವನ್ನು ರಚಿಸಿದವರು ಇದೇ ವಿಜಯಪುರದವರು. ಹಾಗೆಯೇ ಈ ನೆಲಕ್ಕೆ ದೇವನಿರ್ಮಿತ ನಗರ ಅಂತ ನಾಗಚಂದ್ರ ತನ್ನ ಮಲ್ಲಿನಾಥ ಪುರಾಣದಲ್ಲಿ ಬರೀತಾನೆ. ದ್ರಾಕ್ಷಿಯ ಬೀಡು, ದಾಳಿಂಬೆಯ ನಾಡು, ಇಡೀ ದೇಶಕ್ಕೆ ಮೊದಲ ಬಾರಿಗೆ ಸೀಡ್ಲೆಸ್ ಅಂದರೆ ಬೀಜಿಲ್ಲದಂಥ ದ್ರಾಕ್ಷಿಯನ್ನು ಬೆಳೆದದ್ದು ಬಾಬಾನಗರ ಬಿಜ್ಜರಿಗಿರುವಂತಹ ವಿಜಯಪುರ. ಮತ್ತು ದಾಳಿಂಬೆಗೆ ಕೂಡ ಅಷ್ಟೇ ಪ್ರಸಿದ್ಧವಾದಂಥದ್ದು. ಶರಣರ ನಾಡು, ಅನೇಕ ಶರಣ ಸಂತರಿಗೆ, ದಾಸ ಸಾಹಿತಿಗಳಿಗೆ ಜನ್ಮ ನೀಡಿದಂತಹ ಊರು ನಮ್ಮ ವಿಜಯಪುರ. ಹಾಗೆಯೇ ಬಹಳ ಹೆಮ್ಮೆಯ ಸಂಗತಿ ಅಂದರೆ, ಬಸವನುದಯಿಸಿದ ನಾಡು. ಜಗದ್ದೋಸಿ ಬಸವಣ್ಣನವರು, ಮಹಾಮಾನವತಾವಾದಿ ಬಸವಣ್ಣವರು ಹುಟ್ಟಿದ್ದು ಈ ವಿಜಯಪುರದಲ್ಲಿ. ಜಗತ್ತಿ ಭಾರತಕ್ಕೆ, ಜಗತ್ತಿಗೆ ಮೊದಲ ಸಂಸತ್ತನ್ನು ಅನುಭವ ಮಂಟಪ ಮುಖಾಂತರ ಕೊಟ್ಟವರು. ಸರಳ ವಚನಗಳ ಮುಖಾಂತರ ಜನಸಾಮಾನ್ಯರನ್ನು ತಟ್ಟಿದಂತಹ ವಚನಕಾರ ಬಸವಣ್ಣನವರು ಜನ್ಮಿಸಿದಂಥ ನಾಡು. ಆದಿಲ್ಶಾಹಿ ಕಾಲದಲ್ಲಿ ಇದನ್ನು ದರುಲ್ ಜಫರ್ ಅಂತ ಕರೀತಾರೆ, ಅಂದರೆ ವಿಜಯದ ಪೀಠ. ಇನ್ನು ಬಡಿಯಾಪುರ, ವಿದ್ಯಾಪುರ, ಮೊಹಮ್ಮದ್ಪುರ ಅಂತ ಹೆಸರಿಡುವ ಪ್ರಯತ್ನ ಕೂಡ ಮಾಡಿದರು, ಆದರೂ ಅದು ವಿಜಯಪುರ ಉಳಿದು ಇವತ್ತು ವಿಜಯಪುರ ಆಗಿರುವಂಥದ್ದು. ಇನ್ನು ಹಿಂದವಿ ಸ್ವರಾಜ್ಯದ ಸ್ಫೂರ್ತಿಯ ನೆಲೆ ವಿಜಯಪುರ. ಶಿವಾಜಿ ಮಹಾರಾಜರಿಗೆ ಅವರಲ್ಲಿ ವಿಜಯಪುರಕ್ಕೆ ಬರ್ತಾರೆ. 1641-1642 ಅವರು ಬಂದಾಗ ಇದೇ ನೆಲದಲ್ಲಿ ಪ್ರತಿಜ್ಞೆ ಮಾಡಿದ್ದು, ಹಿಂದವಿ ಸ್ವರಾಜ್ಯವನ್ನು ನಾನು ಕಟ್ಟುತ್ತೇನೆ ಅನ್ನುವಂಥದ್ದು. ಇನ್ನು ಎಲ್ಲಿ ನೋಡಿದಲ್ಲೆಲ್ಲ ಗುಮ್ಮಟದವ್ರಿ ನಮ್ಮೂರೊಳಗೆ. ಹೀಗಾಗಿ ಗುಮ್ಮಟ ನಗರಿ, ಗೋರಿಗಳ ನಗರ ಅಂತ ಇದನ್ನು ಕರೀತಾರೆ.
ಇನ್ನು ಎಲ್ಲಿ ನೋಡ್ತಿರಲ್ಲಿ ಮಾಸ್ತರು ಮಾಸ್ತರು ಮಾಸ್ತರು, ಶಿಕ್ಷಕರು ಶಿಕ್ಷಕರ ಕಣಜ ಇದು. ಇಡೀ ನಾಡಿಗೆ ಶಿಕ್ಷಕರನ್ನು ಪೂರೈಸುವಷ್ಟು ನಮ್ಮ ವಿಜಯಪುರದಲ್ಲಿ ಶಿಕ್ಷಕರು ಇದ್ದಾರೆ. ಇನ್ನು ಒರಟು ಭಾಷೆ ಜನ ಮಾತಾಡಿದರೆ ಜಗಳದ ರೀತಿ ಮಾತಾಡ್ತಾರೆ. ಇನ್ನು ಜಗಳಿದರೆ ಹೆಂಗಿರಬೇಕು? ಮಾತು ಒರಟಾಗಿರಬೇಕು, ಹೃದಯ ಹೂವಿನ ಹಂದರ. ಶಂಕುಬರಾದರು ಹೇಳ್ತಾರೆ, ಹೃದಯ ಹೂವಿನ ಹಂದರ, ನಾವು ಎಳೆಯರು ನಾವು ಗೆಳೆಯರು ಹೃದಯ ಹೂವಿನ ಹಂದರ. ಆ ರೀತಿ ಜನ ನಾವು ಕಂಡ್ರಿ. ಭಾಷೆ ಒರಟಾದರೂ ಕೂಡ ನಮ್ಮದು ಮೃದು ಭಾಷೆ. ಇನ್ನು ಬಿಜ್ಜರಗಿ ಅಂತೊಂದು ಊರು ಬರ್ತದೆ. ಇಬ್ಬರು ಮಹಾನ್ ವ್ಯಕ್ತಿಗಳಿಗೆ ಜನ್ಮ ನೀಡಿದಂತಹ ಬಿಜ್ಜರಗಿ ನಮ್ಮ ವಿಜಯಪುರ ಜಿಲ್ಲೆಯದು. ಇದೇ ಬಿಜ್ಜರಗಿಯಲ್ಲಿ 1114 ಭಾಸ್ಕರಾಚಾರ್ಯ ಅಂತ ಹುಟ್ಟುತ್ತಾರೆ. ಅವರು ಒಬ್ಬ ಮೆಥಮೆಡಿಸಿನ್ ಎರಡನೇ ಭಾಸ್ಕರಾಚಾರ್ಯ ಅಂತೇಳ್ಕೊಂಡು ಅವರನ್ನು ಗುರುತಿಸಲಾಗ್ತದೆ. ಅದೇ ಭೂಮಿಯಲ್ಲಿ ನಡೆದಾಡುವ ದೇವರು ಅಂತ ಕರೆಸೋಣಂತಹ ಸರಳ ಸಜ್ಜನ ವ್ಯಕ್ತಿ ಸಿದ್ದೇಶ್ವರ ಅಪ್ಪನವರು ಜನಿಸಿದಂತಹ ಊರು ಬಿಜ್ಜರಗಿ. ಇನ್ನು ಇಡೀ ನಾಡನ್ನೆಲ್ಲ ಬರದ ಜಿಲ್ಲೆ, ನೀರಿಗಾಗಿ ಬರ ಅದಂತನ್ನುವಂಥದ್ದು. ನೀರಿಗಾಗಿ ಬರ ಇಲ್ಲ, ಆ ನೀರನ್ನು ಸದ್ಬಳಕೆ ಮಾಡಿಕೊಳ್ಳುವಲ್ಲಿ ಬರ ಇದೆ ಅಂತನ್ನುವಂಥದ್ದು. ಆದಿಲ್ ಶಾ ಕಾಲದಲ್ಲಿ ಇಲ್ಲಿ 5200 ಬಾವಿಗಳಿದ್ದು ಅಂತನ್ನೋದು ನಮಗೆ ಗೊತ್ತಾಗ್ತದೆ. ಕರ್ನಾಟಕದ ಸ್ಕಾಟಿಷ್ ಜನಾಂಗ ಇರುವಂತಹ ನೆಲ. ಪಾಟೀಲ ಪುಟ್ಟಪ್ಪನವರು ಎಲ್ಲಿ ಹೋದರೂ ನಮ್ಮತನ ಉಳಿಸಿಕೊಳ್ಳುವ ಸ್ವಭಾವವನ್ನು ಹೊಂದಿರುವ ವಿಜಯಪುರ ಜಿಲ್ಲೆ ಜನರಿಗೆ ಕರ್ನಾಟಕದ ಸ್ಕಾಟಿಷ್ ಜನಾಂಗ ಅಂತ ಕರೀತಾರೆ. ಹಾಗೆಯೇ ತುಂಬ ಸಹನಶೀಲರು ಕೂಡ ಹೌದು. ಚಿಟ್ಟಿ ಬರ್ತಾರಲ್ಲ ಅನ್ನಂಗಿಲ್ಲ, ಆದರೆ ನೋಡಿರಿ ನಳದಾಗ ನೀರು ಒಂದಿನ ಎರಡು ದಿನ ಬರಲಿಲ್ಲ ಅಂದರೂ ಸಹಿಸ್ತಾರೆ. 3-4 ಇಡೀ ಭಾರತದಲ್ಲಿ ಎಲ್ಲಾದರೂ 7-8 ದಿನ ನೀರು ಬರದೇ ಹೋದ್ರೂ ಸಹಿಸುವಂಥ ಜನ ಯಾರಾದರೂ ಇದ್ದರೆ ಅದು ನಮ್ಮ ವಿಜಯಪುರದವರು. ಇನ್ನು ಜಾನಪದ ಸಾಹಿತ್ಯದ ಪೋಷಕರು. ಜಾನಪದ ಎಲ್ಲ ಹರಿದು ಹಂಚಿ ಹೋಗಿತ್ತು, ಮೌಖಿಕವಾಗಿತ್ತು, ಅದನ್ನು ಸಂಗ್ರಹಿಸಿ ಈ ನಾಡಿಗೆ ಕೊಟ್ಟಂಥವರು ನಮ್ಮ ಸಿಂಪಿಲಿಂಗಣ್ಣನವರು, ಮಧುರ ಚಂದ್ರರು, ಹಾಗೆಯೇ ಹಲಸಂಗಿ ಗೆಳೆಯರ ಬಳಗ, ಕಾಪ್ಸೆಯವರು, ಪಿ ಧುಲಾ ಅವರು ಎಲ್ಲರೂ ಈ ಜಾನಪದ ಸಾಹಿತ್ಯವನ್ನು ಸಂಗ್ರಹಿಸಿ ಈ ಗರ್ತಿ ಹಾಡುವಂಥ ಕೃತಿಗಳಲ್ಲಿ ಕೊಟ್ಟಂಥವರು. ಹೀಗಾಗಿದ್ದು ಜಾನಪದ ಸಾಹಿತ್ಯದ ಪೋಷಣೆಯ ನಾಡು ಅಂತ ಕರೆಸ್ತದೆ. ವಚನ ಸಾಹಿತ್ಯದ ಕಾಯಕದ ನೆಲ ಇದು ಅಂತ ತಿಳ್ಕೊಂಡು ಬಗು ಹಳಕಟ್ಟಿಯವರು ಧಾರವಾಡದಲ್ಲಿ ಹುಟ್ಟಿದ್ರು ವಿಜಯಪುರಕ್ಕೆ ತಮ್ಮ ಕರ್ಮ ಭೂಮಿಯನ್ನಾಗಿ ಮಾಡಿಕೊಂಡು ಇಲ್ಲಿ ಎಲ್ಲ ಕಡೆ ಹರಿದಂಚಿ ಹೋಗಿದ್ದಂಥ ವಚನಗಳನ್ನು ಸಂಗ್ರಹಿಸಿದ್ರಿಂದ ಅವರನ್ನು ವಚನ ಪಿತಾಮಹ ಬಗು ಹಳಕಟ್ಟಿ ಅಂತ ಕರಿತೇವೆ. ಇನ್ನು ನಮ್ಮ ಸ್ವಭಾವ ಹೇಗದೆ ಅಂತಂದರೆ, ಯಾರನ್ನಾದರೂ ಅಥವಾ ಏನನ್ನಾದರೂ ಪ್ರೀತಿಸಿದರೆ ಅತಿಯಾಗಿ ಪ್ರೀತಿಸುವಂಥದ್ದು, ಮತ್ತು ಯಾರನ್ನಾದರೂ ಏನನ್ನಾದರೂ ನೆಗ್ಲೆಕ್ಟ್ ಮಾಡಿದರೆ, ನಿರ್ಲಕ್ಷ್ಯ ಮಾಡಿದರೆ ತೀರಾ ನಿರ್ಲಕ್ಷ್ಯ ಮಾಡಿದರು. ಅದಕ್ಕೆ ವಿಜಯಪುರ ಜನರಿಗೆ ಹೇಳ್ತಾರೆ, ಕಟ್ಟಿದರೆ ಗೋಲುಗುಮಟ ಕಟ್ಟುತ್ತೇವೆ, ಬಿಟ್ಟರೆ ಬಾರಾಕಮಾನದಂತೆ ಹಾಗೆ ಬಿಟ್ಟು ಬಿಡುವಂಥ ಜನ ವಿಜಯಪುರದವರು. ಭೀಮಾತೀರದ ಅಂದ್ಕೊಳ್ಳೆ ಭೀಮಾತೀರದ ಹಂತಕರು ಅಂತ ನೆನಪಾಗ್ತದೆ. ಎಲ್ಲೋ ಒಂದಿಷ್ಟು ಹಂತಕರು ಇಡೀ ನಾಡಿನಲ್ಲಿ ದೇಶದಲ್ಲಿದ್ದಾರೆ, ಆದರೆ ಭೀಮಾತೀರ ಚಿಂತಕರ ನೆಲೆ. ಭೀಮಾತೀರದ ಚಿಂತಕರನ್ನು ಹೊಂದಿರುವ ವಿಜಯಪುರ ಜಿಲ್ಲೆ. ಎಲ್ಲ ಸಿಂಪಿಲಿಂಗಣ್ಣರು, ಮಧುರ ಚಂದ್ರರು, ಕಾಪ್ಸೆಯವರು ಇವರೆಲ್ಲ ಭೀಮಾತೀರದವರೇ ಅಲ್ವಾ? ಆದ್ಯ ರಾಮಾಚಾರ್ಯರು, ರಾನಡೆಯವರು ಮತ್ತು ಅನೇಕ ಜನ ಅಲ್ಲಿಯವರಿಗೆ, ಮಲ್ಲಿಕಾರ್ಜುನ ಮೇತ್ರಿಯವರು ತಗೊಳ್ಳ್ರಿ, ಇವರೆಲ್ಲ ಭೀಮಾತೀರದ ಚಿಂತಕರೇ ಅಲ್ವಾ? ಹಾಗೆ ಒಂದು ವಿಚಿತ್ರ ಸ್ವಭಾವದವರು ಬೈಗುಳ ಪ್ರಿಯರು ವಿಜಯಪುರದವರು. ಏನೂ ಮಾಡಲಾರ್ದೇ ಸುಮ್ಮ ಸರಳಾಗಿ ಬಾಯಿಯಿಂದ ತಾಯಿ ಮೇಲೆ ಬೈಗುಳ ಅಂತ ಪದ ಬರುತ್ತದೆ. ಹೀಗಾಗಿಯೇ ಬಹಳಷ್ಟು ಬೈಗುಳ ಬೈತಾರೆ ವಿಜಯಪುರದವರು ಅನ್ನುವಂಥ ಒಂದು ಆಪಾದನೆ ಈ ವಿಜಯಪುರ ಜಿಲ್ಲೆಯವರಿಗೆ ಇದೆ. ಕೂಡ ಪ್ರತಿಭಾನ್ವಿತರ ಜಿಲ್ಲೆ, ಎಲ್ಲ ಸಂದರ್ಭದಲ್ಲೂ ಸ್ಪಂದಿಸಿದಂತಹ ಜನ ಇರುವಂಥ ಊರು ವಿಜಯಪುರ ಜಿಲ್ಲೆ. ಅದು ಯಾವುದೇ ಸ್ವಾತಂತ್ರ್ಯ ಹೋರಾಟ ಆಗಿರಲಿ, ಏಕೀಕರಣ ಆಗಿರಲಿ, ಸಾಹಿತ್ಯ ಆಗಿರಲಿ, ವಚನ ಸಾಹಿತ್ಯ ಆಗಿರಲಿ, ದಾಸ ಸಾಹಿತ್ಯ ಆಗಿರಲಿ, ಏನೆಲ್ಲ ಇಡೀ ದೇಶದಲ್ಲಿ ನಡೆದವೋ ನಮ್ಮ ಕೊಡುಗೆಯನ್ನು ಕೊಟ್ಟಂಥ ಪ್ರತಿಭಾನ್ವಿತರ ಜಿಲ್ಲೆ ವಿಜಯಪುರ. ಧಾರವಾಡದವರು ಒಂದು ಮಾತು ಹೇಳ್ತಾರೆ, ಧಾರವಾಡದಾಗ ಎಲ್ಲೇ ಕಲ್ಲು ಹೋಗಿದ್ರೂ ಅದು ಸಾಹಿತಿಗೆ, ಚಿಂತಕರಿಗೆ, ಗಾಯಕನಿಗೆ ಬಡಿತದನ್ನು. ಆದರೆ ಇಡೀ ನಾಡಿನವರು ತಿಳ್ಕೋಬೇಕು, ಹಾಗೆ ಧಾರವಾಡದಲ್ಲಿ ಸಾಹಿತಿ ಚಿಂತಕರು ಕಲ್ಲು ಬಡಿಸುವಂಥ ಒಬ್ಬ ಪ್ರತಿಭಾನ್ವಿತ ವ್ಯಕ್ತಿ 3 ಒಬ್ಬನು ವಿಜಯಪುರ ಜಿಲ್ಲೆಯವನಾಗಿರ್ತಾನೆ. ಧಾರವಾಡ ಬೆಳವಣಿಗೆಯಲ್ಲಿ ನಮ್ಮ ವಿಜಯಪುರ ಜಿಲ್ಲೆ ಪಾತ್ರ ಕೂಡ ಇದೆ ಅನ್ನೋದನ್ನು ಇಡೀ ನಾಡು ಮರಿಬಾರದು ಅಂತನ್ನುವಂಥದ್ದು. ಈ ಕರ್ನಾಟಕ ವಿಶ್ವವಿದ್ಯಾಲಯದ ಮೊದಲ ಕುಲಪತಿ ನಮ್ಮ ಅಗರಕೇಡದ ಆದ್ಯ ರಾಮಾಚಾರ್ಯರ ಮನೆತನದವರು
ಜಾಗೀರ್ದಾರರು ಅಂತ ಅನ್ನೋದನ್ನು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ನಾವು ಕಾಪ್ಸೆಯವರನ್ನು ಧಾರವಾಡಕ್ಕೆ ಕೊಟ್ಟೇವಿ, ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರನ್ನ ಧಾರವಾಡಕ್ಕೆ ಕೊಟ್ಟೇವಿ. ಆಲೂರು ವೆಂಕಟರಾಯರು ನಮ್ಮ ವಿಜಯಪುರದಲ್ಲಿ ಹುಟ್ಟಿದಂಥವರು, ಮುಂದೆ ಅವರು ಧಾರವಾಡ ಹುಬ್ಬಳ್ಳಿಯಲ್ಲಿ ನೆಲೆಸಿ ನಾಡಿಗೆ ಪ್ರಸಿದ್ಧರಾದಂಥವರು. ಹೀಗೆ ಅನೇಕ ಜನರನ್ನು ನಾವು ಧಾರವಾಡಕ್ಕೆ ನಾಡಿಗೆ ಕೊಟ್ಟಿದ್ದೇವೆ. ಇನ್ನು ನಾಡಿಗೆ ಇಬ್ಬರು ವ್ಯಕ್ತಿಗಳನ್ನು ಬಂಗಾರದಲ್ಲಿ ತೂಗಿದ ನೆಲ, ಇದು ಬಡ ನೆಲ, ಬಡ ಜನರಿಂದ ಕುಡಿದ ಬರಗಾಲ ನೆಲ, ಆದರೂ ಕೂಡ ನಾವು ಈ ನಾಡಿನ ಇಬ್ಬರು ಗಣ್ಯ ವ್ಯಕ್ತಿಗಳನ್ನು 1963 ಜುಲೈ 4ರಂದು ಅಂದಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರನ್ನು ಎಸ್ ನಿಜಲಿಂಗಪ್ಪನವರು ಅವರ ತೂಕ ತೂಕ ಬಂಗಾರದಲ್ಲಿ ತೂಗಿ ಅದನ್ನು ದೇಶದ ಅಭಿವೃದ್ಧಿಗೆ ಕೊಟ್ಟಂಥ ಯಾವುದಾದ್ರೂ ನೆಲ ಇದ್ದರೆ ಅದು ವಿಜಯಪುರ ಅಂತನ್ನುವಂಥದ್ದು. ಬಿಳಿಜಾಳ ಕೆನೆ ಮೆಸರು ಇಡೀ ನಾಡಿನಲ್ಲೆಲ್ಲ ವಿಜಯಪುರದ ಧೋನಿ ನದಿ ದಂಡೆಯ ಬಿಳಿಜಾಳ ಭಾಳ ಫೇಮಸ್. ಅವರೆಲ್ಲ ಬಿಜಾಪುರದ ಜೋಳ ಅಂತ ಮಾಡ್ತಾರಂದರೆ ಅದ್ರ ಮೇಲೆ ತಿಳ್ಕೋಬೇಕು ನಾವು ನಮ್ಮೂರು ಜೋಳ ಎಷ್ಟು ಫೇಮಸ್ಸು. ಹಾಗೆಯೇ ಕೋಲಾರದ ಕೆನೆ ಮೊಸರು, ಕೋಲಾರ ಕೆನೆ ಮೊಸರಿಗೆ ಭಾಳ ಪ್ರಸಿದ್ಧ ಆಗಿರುವಂಥದ್ದು. ಒಂದೊಂದು ಊರಿನಾಗೂ ಒಂದೊಂದು ವೈಶಿಷ್ಟ್ಯ ಇದೆ, ಯಾವುದೇ ಊರು ಹಾಗೆ ಇಲ್ಲ. ಪ್ರತಿಯೊಂದು ಊರು ಒಂದಿಲ್ಲ ಒಂದು ವಸ್ತುಗೆ ಪ್ರಸಿದ್ಧರಾದಂಥದ್ದು. ಇಂತಹ ಒಂದು ವಿಜಯಪುರ ಜಿಲ್ಲೆ 1997 ಆಗಸ್ಟ್ 15ರಂದು ವಿಭಜನೆಯಾಗಿ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಅಂತ ವಿಭಜನೆ ಆಗ್ತದೆ. ಇನ್ನು ಕೆಲವು ಪ್ರದೇಶದಲ್ಲಿ ಬಡವರು ಇರೋದರಿಂದ ವಿಜಯಪುರವನ್ನು ಫಕೀರ್ ಬಸ್ತಿ ಅಂತಲೂ ಕರೆದಂಥ ಉದಾಹರಣೆಗಳಿದ್ದಾವೆ. ಇಲ್ಲಿ ಹುಡಿಯಾದ ಮಣ್ಣು, ಗಾಳಿಗೆ ಧೂಳು ಬರೋದರಿಂದ ಇದನ್ನು ಧೂಳಾಪುರ ಅಂತಲೂ ಕೆಲವರು ಕರೆದವರಿದ್ದಾರೆ. ಹಾಗೆಯೇ ಎಲ್ಲಕ್ಕಿಂತ ಮಹತ್ವ ಅಂತಂದರೆ ಐತಿಹಾಸಿಕ ನಗರ, ಇಡೀ ದೇಶ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಮಾರಕಗಳನ್ನು ಹೊಂದಿರುವಂತಹ ಊರು ನಮ್ಮ ವಿಜಯಪುರ ಜಿಲ್ಲೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲಕ್ಕಿಂತ ಹೆಚ್ಚು ನಾವು ಹೆಮ್ಮೆ ಪಡುವಂಥದ್ದಂದರೆ ಇಡೀ ನಾಡಿಗೆ ದೇಶಕ್ಕೆ ಮಹಾಮಾನವತವಾದಿ ಬಸವಣ್ಣನವರನ್ನು ಕೊಟ್ಟಂತಹ ಜಿಲ್ಲೆ ವಿಜಯಪುರ. ಇತ್ತೀಚೆಗೆ ನಮ್ಮನ್ನು ಅಗಲಿದಂಥ ನಡೆದಾಡುವ ದೇವರು, ಒಂದು ವ್ಯಕ್ತಿ ಇಷ್ಟು ಸರಳ ಸಜ್ಜನರಾಗಿ ಜ್ಞಾನವಂತರಾಗಿ ಇರ್ತಾರ ಅಂತ ಮುಂದಿನ ಪೀಳಿಗೆ ಪ್ರಶ್ನಿಸುವಂಥದ್ದು. ಅಂಥ ಒಬ್ಬ ಮಹಾನ್ ವ್ಯಕ್ತಿ ನಡೆದಾಡುವ ದೇವರು ಸಿದ್ದೇಶ್ವರ ಅಪ್ಪನವರನ್ನು ನಾಡಿಗೆ ಕೊಟ್ಟಂಥ ಜಿಲ್ಲೆ ವಿಜಯಪುರ ಅಂತ ಹೇಳ್ತಾ ನಾವು ವಿಜಯಪುರದಲ್ಲಿ ಹುಟ್ಟಿದ್ದೇವೆ ಅನ್ನಲಿಕ್ಕೆ ಹೆಮ್ಮೆಯನ್ನು ಪಡಿತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ವಿಜಯಪುರ ಅಂದರೆ ಬರೀ ಇಸ್ಲಾಮಿಕ್ ಮಾನ್ಯುಮೆಂಟ್ ಇರುವಂತಹ ಊರು ಜಿಲ್ಲೆ ಅಂತ ಭಾಳಷ್ಟು ಮಂದಿ ತಿಳ್ಕೊಂಡಿದ್ದಾರೆ. ಹಾಗೇನಲ್ಲ, ಅನೇಕ ಬೇರೆ ಬೇರೆ ಧರ್ಮದ ದೇವಾಲಯಗಳು, ಸ್ಮಾರಕಗಳು ಕೂಡ ಈ ಊರಿನಲ್ಲಿವೆ. ತೊರವೆಯಲ್ಲಿ ನರಸಿಂಹ ದೇವಸ್ಥಾನ, ಯಲಗೂರಲ್ಲಿ ಹನುಮಪ್ಪ, ಹಲಗಣಿಯಲ್ಲಿ ಹನುಮಪ್ಪ, ಸಿಂದಿಗೆಯಲ್ಲಿ ಎಂದೂ ತುಂಬದಂತಹ ಒಂದು ಪವಾಡ ಇರುವಂತಹ ಬಿಂದಿಗೆ ಇರುವಂಥದ್ದು. ಹಾಗೆಯೇ ವಿಜಯಪುರದಲ್ಲಿ ಇತ್ತೀಚೆಗೆ ಆಕರ್ಷಣೀಯ ಕೇಂದ್ರವಾಗಿರುವಂತಹ ನಾಡಿನ ಎರಡನೇ ದೊಡ್ಡ ಶಿವನನ್ನು ಹೊಂದಿರುವಂಥ ಶಿವಗಿರಿ, ರಾನಡೆಯವರನ್ನು ಒಂದು ಆಶ್ರಮ ಇರುವಂಥ ನಿಂಬಾಳ, ಹೀಗೆ ಇಡೀ ಜಿಲ್ಲೆಯ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಒಂದಿಲ್ಲ ಒಂದು ಪ್ರಸಿದ್ಧ ದೇವಸ್ಥಾನ, ಸಾಂಸ್ಕೃತಿಕ ಕೇಂದ್ರ ಇದು ವಿಜಯಪುರ.